ಮೆಡಿಕಲ್ ಶಾಪ್ನ ಮೇಲ್ಚಾವಣಿಯನ್ನ ಒಡೆದು ಒಂದು ಚೀಲ ಮಾಸ್ಕ್ ಅನ್ನ ಕಳ್ಳತನ ಮಾಡಿದ್ದಾರೆ ಕಳ್ಳರು. ಮೆಡಿಕಲ್ ಶಾಪ್ನ ಮೇಲ್ಚಾವಣಿಯನ್ನ ಒಡೆದ್ಬಿಟ್ಟು ಒಂದು ಚೀಲ ಮಾಸ್ಕ್ ಗಳನ್ನ ಕಳ್ಳತನ ಮಾಡಿದ್ದಾರೆ ಕಳ್ಳರು. ಏನಾಮ ಹೊಂಗಲ ಗ್ರಾಮದಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಇನಾಮ ಹೊಂಗಲ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮೆಡಿಕಲ್ ಶಾಪ್ನಲ್ಲಿದ್ದಂತಹ ಮಾಸ್ಕ್ ಗಳನ್ನ ಕಳ್ಳತನ ಮಾಡಿದ್ದಾರೆ. ಇನಾಮ ಹೊಂಗಲ ಗ್ರಾಮದ ಗುರು ಮೆಡಿಕಲ್ ಶಾಪ್ ಏನಿದೆ ಅಲ್ಲಿ ಈ ಕಳ್ಳತನ ನಡೆದಿದೆ. ಚಂದ್ರಶೇಖರ ಹುಚ್ಚನ್ನವರ್ ಎಂಬುವರಿಗೆ ಸೇರಿದ ಮೆಡಿಕಲ್ ಶಾಪ್ ಇದು. 5000ಕ್ಕೂ ಹೆಚ್ಚು ಮೌಲ್ಯದ ಒಂದು ಚೀಲ ಮಾಸ್ಕ್ ಅನ್ನ ಕಳ್ಳತನ ಮಾಡಿದ್ದಾರೆ ಕಳ್ಳರು. 50ಕ್ಕೂ ಅಧಿಕ ಮೂ ಸ್ಪ್ರೇ ಸೇರಿ 6000 ನಗದನ್ನ ಕಳ್ಳತನ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಸಂಬಂಧ ಪ್ರಕರಣ ಸಹ ದಾಖಲಾಗಿದೆ. ಮೆಡಿಕಲ್ ಶಾಪ್ನ ಮೇಲ್ಚಾವಣಿಯನ್ನ ಒಡೆದ್ಬಿಟ್ಟು ಒಂದು ಚೀಲ ಮಾಸ್ಕ್ ಅನ್ನ ಕಳ್ಳತನ ಮಾಡಿದ್ದಾರೆ. ಈ ಒಂದು ಘಟನೆ ಇನಾಮ ಹೊಂಗಲ ಗ್ರಾಮದಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಇನಾಮ ಹೊಂಗಲ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನಾಮ ಹೊಂಗಲ ಗ್ರಾಮದ ಗುರು ಮೆಡಿಕಲ್ ಶಾಪ್ನಲ್ಲಿ ಕಳ್ಳತನ ಆಗಿದ್ದು ಚಂದ್ರಶೇಖರ ಹುಚ್ಚನ್ನವರ್ ಎನ್ನುವರಿಗೆ ಸೇರಿದಂತಹ ಮೆಡಿಕಲ್ ಶಾಪ್ ಇದು ಅಂತ ಹೇಳಲಾಗ್ತಾ ಇದೆ. ಇನ್ನು 5000ಕ್ಕೂ ಹೆಚ್ಚು ಮೌಲ್ಯದ ಒಂದು ಚೀಲ ಮಾಸ್ಕ್ ಅನ್ನ ಕಳ್ಳತನ ಮಾಡಿದ್ದಾರೆ ಕಳ್ಳರು. 50ಕ್ಕೂ ಅಧಿಕ ಮೂ ಸ್ಪ್ರೇ ಸೇರಿ 6000 ನಗದು ಅನ್ನ ಸಹ ಕಳ್ಳತನ ಮಾಡಿಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಮೆಡಿಕಲ್ ಶಾಪ್ನ ನೀವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಮೇಲ್ಚಾವಣಿಯನ್ನ ಕಂಪ್ಲೀಟ್ ಆಗಿ ಓಪನ್ ಮಾಡಿಬಿಟ್ಟು ಅಲ್ಲಿಂದ ಕೆಳಗೆ ಬಂದಂತಹ ಕಳ್ಳರು ಒಂದು ಚೀಲ ಕಂಪ್ಲೀಟ್ ಆಗಿ ಏನು ಮಾಸ್ಕ್ ಇತ್ತು ಅಲ್ಲಿ ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ 6000 ನಗದು ಸಹ ಇತ್ತು ಮೆಡಿಕಲ್ ಶಾಪ್ನಲ್ಲಿ, ಅದನ್ನ ಸಹ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಹಾಗೆ ಮೂ ಸ್ಪ್ರೇ ಏನಿದೆ ಅದನ್ನ ಸಹ 50 ಮೂ ಸ್ಪ್ರೇ ಇತ್ತು, ಅದನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಹ ಲಭ್ಯ ಆಗ್ತಾ ಇದೆ. ಈ ರೀತಿಯಾಗಿ ಒಂದು ಕಡೆ ಮಾಸ್ಕ್ಗಳಿಗೆ ಯಾವ ರೀತಿಯಾದಂತಹ ಬೆಲೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳ್ಬರ್ತಾ ಇತ್ತು. ಅದೇ ರೀತಿಯಾಗಿ ಅವಶ್ಯಕತೆ ಅನ್ನೋದು ಈ ಸಂದರ್ಭದಲ್ಲಿ ತುಂಬ ಇದೆ ಮಾಸ್ಕ್ಗೆ. ಹಾಗಾಗಿ ಕಳ್ಳತನ ಮಾಡಿದ್ರು, ಯಾವ ಉದ್ದೇಶದಿಂದ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಮೇಲ್ಚಾವಣಿಯನ್ನು ಓಪನ್ ಮಾಡಿಬಿಟ್ಟು ಕಳ್ಳರು ಈ ರೀತಿಯಾಗಿ ಒಂದು ಕಳ್ಳತನವನ್ನು ಮಾಡಿದ್ದಾರೆ.